ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮಂಗಳಗಟ್ಟಿ. ಧಾರವಾಡ ನಗರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚೂರಿ ಮನೆಯಲ್ಲಿ ಕಾಂಗ್ರೆಸ್ ಧುರೀಣರಾದ ಮಾಜಿ ಸಚಿವ ಜಮೀರ್ ಅಹಮದ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ IIT ಸಾಧನೆಗೈದ ವಿದ್ಯಾರ್ಥಿನಿಗೆ, ಮುರುಘಾಮಠದ ಸ್ವಾಮೀಜಿಗಳಿಗೆ ಹಾಗೂ ಜಮೀರ್ ಅಹಮದ್ ಅವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಪಾಲಿಕೆ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. क्या पूरे प्रश्न पूरे 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 ಸ್ವಲ್ಪ ಹಿಂದೆ ಬನ್ನಿ, ಎಲ್ಲಾರು ಮಾಡ್ಕೊಳ್ಳೋಣ, ಬನ್ನಿ ಎಲ್ಲಾರು ಮಾಡ್ಕೊಳ್ಳೋಣ, ಬನ್ನಿ ನಮ್ಮ ಮಾಧ್ಯಮರು ಎಲ್ಲ ಹಿಂದೆ ಎಲ್ಲರಿಗೂ ಎಲ್ಲರಿಗೂ ಬರುತ್ತೆ, ಬನ್ನಿ. ಸಂಗೀತ ನೀವು ಈ ಕಡೆ ಒಂದ್ ಸ್ವಲ್ಪ ಹಿಂಸರಿ ಎಲ್ಲ ಇವತ್ತು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ನಮ್ಗೆ ಗುರುಗಳು ಸಿಕ್ಕರು. ಇವತ್ತ ನಾ ಫೋನ್ ಮಾಡಿದಾಗ ಇದು ಪ್ರೋಗ್ರಾಮ್ ಫಿಕ್ಸ್ ಇದ್ದಿಲ್ಲ. ಎಲ್ಲ ಕಡಿಪ ಗಡಬ ಈ ಒಂದ್ ಕೆಲಸ ಮಾಡೋದು ಬರೋಬ್ರಿ. ಬಾಬಿಯವ್ರು ಬರ್ತಾರೆ, ಬಾಬಿಯವ್ರು ಬಂದಿಲ್ಲ. ಬನ್ನಿ ಬನ್ನಿ ಬನ್ನಿ. ನಾನು ಇವತ್ತ ಇದು ಒಂದು ಕೌಟುಂಬಿಕ ಪರಿವಾರದ ಫಂಕ್ಷನ್ ಇದು. ನಾವ್ ಯಾರಿಗಿಲ್ಲ ಪ್ರೀತಿಲಿಂದ ಬಂದಂತ ಹಾಗಲಿದೆ. ನಾವ್ ಎಲ್ಲರಿಗೆ ಇಲ್ಲಿ ಜಮೀರ್ ಅಹಮದ್ ಸಾಹೇಬ್ ಬರ್ತಾರ. ನಾನು ರಾತ್ರಿ ಏನಂತ ನಾವು ಫಂಕ್ಷನ್ ಮಾಡ್ಬೇಕು ಇವ್ರ ಜೊತೆ, ಮತ್ತೆ ಹತ್ತು ವಿದ್ಯಾರ್ಥಿಗಳು ಫಂಕ್ಷನ್ ಮಾಡ್ಬೇಕಂತ ಮಾಡಿದ್ವಿ. ಹಾಲ್ ನಮ್ಗೆ ಯಾವಾದಂತ ಹಾಲ್ ಸಿಗ್ಲಿಲ್ಲ. ನಮ್ಮ ಮೊಮ್ಮಗಳ ಇದಕ್ಕೆ ಹೊಂಟಾಳ IIT ಹೊಂಟಾಳ, ಅಕಿ ಧಾರವಾಡ ಉತ್ತರ ಕರ್ನಾಟಕದಿಂದ ಏಕೈಕ ಅಭ್ಯರ್ಥಿ. ಇವತ್ತು ಎಲ್ಲಾರ್ಗ ಹೇಳ್ದಾಗ ಜಮೀರ್ ಅಹಮದ್ ಸಾಹೇಬ್ ಬಂದ್ರು, ನಮ್ಮ ಮನೆಯವ್ರಿಗೆ ಹೇಳಿದೆ ಹಿಂಗಾಗೈತಿ ಅವ್ರಿಗೆ, ನಂಗೆ ಈಗ ಬೆಳಿಗ್ಗೆ ಹೇಳಿದ್ರು ನೀವು ನನ್ಗೆ ಟೈಮ್ ಇಲ್ಲ, ಹಿಂಗೆ ನೀವು ಹೇಳಿದ್ರೆ ಆಗಲ್ಲ ಅಂದ್ರೆ ರಾಜಕಾರಣಿ ಹೆಂಡತಿ ಅಂದಮೇಲೆ ಏನು ಯಾವಾಗ ಅದಕ್ಕೆ ಹೋಗ್ಬೇಕಂತ ಹೇಳಿದೆ. ಈಗ ಏನು ಮಾಡಬೇಡ ಅಂತ ಹೇಳಿ ನಾವೆಲ್ಲ ಆದರೂ ಅವರು ಅಡಿಗೆ ಗಿಡಿಗೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲರಿಗೆ ಕೊಟ್ಟರು. ಇವತ್ತು ಹೆಚ್ಚಿಂದ ನಿಂದ ಭವಿಷ್ಯ ಅಂದ್ರೆ ಬಾಂಬ್ಗಳು ಇವತ್ತು ನಾವು 2 ಗಂಟೆ ಕೇಳಬೇಕು. ಅದಕ್ಕೆ ನಮ್ಮ ಧಾರವಾಡ ಜನತೆ ಪರವಾಗಿ ಮುರುಘಾಮಠ ಸ್ವಾಮಿಗಳಿಗೆ 100 ನಮಸ್ಕಾರ ಹೇಳ್ತಕ್ಕಂಥ. ಅದಕ್ಕೆ ಇವತ್ತ ಪ್ರೀತಿಲಿಂದ ಕೂಡಿದಂತ ಸತ್ಕಾರ ಇದೆ. ಒಂದ ಹೇಳ್ತೀರಿ ಸತ್ಕಾರ ಅಲ್ಲ, ನಮ್ಮ ರಾಷ್ಟ್ರದಾಗಲ್ಲ ಜಗತ್ತಿನಾಗ ನಂಬರ್ ಒನ್ ಆರ್ಕಿಟೆಕ್ಟ್ ಯಾರು ಹೆಂಗ ಹೇಳ್ತಾರೆ ಇವ್ರ ಅಪ್ಪಗ, ಯು ಆರ್ ವೇಸ್ಟಿಂಗ್ ಯುವರ್ ಎನರ್ಜಿ, ವೈ ಯು ಆರ್ ಸ್ಪೆಂಡಿಂಗ್ ಲೈಕ್ ದಿಸ್, ಯು ಆರ್ ವೇಸ್ಟಿಂಗ್. ನೀವು ನಮ್ಮ ಮುಂದ ಕರೆಕ್ಟ್ ಇರೋದಕ್ಕೆ ಹಂಗ ಆಗ್ತಾರೆ ಇನ್ನೊಬ್ಬ ನಿಮ್ಮ IAS ಆಗ್ತಾರೆ ಅಂತ ಹೇಳಿ ಇವ್ರು ಕರೆದ್ರೆ ಮುರುದೇ ಇಲ್ಲವ್ರ ನಾಲ್ಕು ಕರೆದ್ರು ಬರ್ತಾರೆ. ಅದಕ್ಕೆ ಇವತ್ತು ಬಂದಂತ ಇವ್ರಿಗೆ ದೇವರ ಹೆಚ್ಚಿನ ಆರೋಗ್ಯ, ಹೆಚ್ಚಿನ
ಅದಕ್ಕೆ ಆಗಲಿ ಅಂತೇಳಿ ನಾವು ಇವತ್ತು ಸನ್ಮಾನ ಮಾಡೀವಿ. ನಮ್ಮ ಶಶಿ ಅವಳಿಗೆ ಅದಕ್ಕೆ ನಮ್ಮ ಶಶಿ ಒಂದು ಗಿಫ್ಟ್ ಕೊಟ್ಟಾಳ ಸಂತ. ಅದಕ್ಕೆ ಅವಳು ಅಂತ ಹೇಳಿ ಮುರುಘಾ ಮಠ ಹಬ್ಬಗಳಿಗೆ ಏ ಒಂದು ಚೇರ್ ಹಾಕ್ರಿ ಅಪ್ಪ ಇಷ್ಟೇ ಗ್ರೂಪ್ ಮಾಡಿದ್ದಾರೆ. ಅವಳು ನಾವು ಸನ್ಮಾನ ಕಾರ್ಯಕ್ರಮ ಅನ್ಕೊಂಡ್ಬೇಕು. ಸ್ವಾಮೀಜಿ ಬರ್ತಾರೆ, ಮುರುಘಾ ಮಠ ಸ್ವಾಮೀಜಿ ಬರ್ತಾರೆ, ದಯಮಾಡಿ ನೀವು ಬರ್ತಾ ಇದ್ದೀರಾ. ಒಂದು 10-15 ಜನ ಸೇರ್ತೀನಿ ಅಂದ್ರು, ನಾನೇ ಬೇಡ ಸರ್ ಬೇಡ ಅಂತ ನಾನು ಬೇಡ ಅಂದೆ ಸರ್. ಅದಕ್ಕೋಸ್ಕರ 10-15 ಜನ ಸೇರಿಸಿ ಸನ್ಮಾನ ಮಾಡಿ ಸಮೂಳಕ ಇದು ಆಶೀರ್ವಾದ ಸಮೂಳದ ಆಶೀರ್ವಚನ ಹೇಳಿ ಅವ್ರ ಬಗ್ಗೆ.